ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಯಾರ ಮನೆಯ ಆಸ್ತಿಯಲ್ಲ ಹಾಗೂ ಯಾರಿಗೂ ಗುತ್ತಿಗೆಯನ್ನ ನೀಡಿರುವುದಿಲ್ಲ. ಇದು ನಿರ್ಗತಿಕರು, ತೊಂದರೆಗೊಳಗಾದವರು, ಶೋಷಿತರ ಪರವಾಗಿ ಒಂದು ಸಂಘಟನಾತ್ಮಕವಾಗಿ ಕೆಲಸ ಮಾಡುವ ಒಂದು ಸಂಸ್ಥೆಯಾಗಿದ್ದು, ವಿನಾಕಾರಣ ಇದನ್ನ ಒಂದು ಪಕ್ಷಕ್ಕಾಗಲಿ ಒಬ್ಬ ವ್ಯಕ್ತಿಗಾಗಲಿ ಮಾರಾಟ ಮಾಡೋಕೆ ಸಾಧ್ಯವಿಲ್ಲ ಎಂಬುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಿಭಾಗದ ಒಂದು ನಿಂಗರಾಜು ಮಲ್ಲಾಡಿ ಅವರು ಈಗಿನ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಅವರು ಸೇರಿದ್ದು, ಆದರೆ ಅದನ್ನ ಹಿಡಿತ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಒಂದು ಪಕ್ಷಕ್ಕೆ ಸಂಘಟನೆಯನ್ನ ತೋರಿಸುವುದು ಖಂಡನೀಯ ಎಂದು ತಿಳಿಸಿದರು. ಇಲ್ಲಿ ಕಾಂಗ್ರೆಸ್ ಸುಮ್ಮನೆ ಅಂತೇಳಿ ನೀವು ಸ್ಟೇಟ್ಮೆಂಟ್ ಕೊಡೋದು.